ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಕ್ರೈಮ್ ಮಿಸ್ಟ್ರಿಗೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಭೂಗತ ಲೋಕದ ಪಾತಕಿಗಳು ರೌಡಿ ಶೀಟರ್ ಸಿದ್ದಾಪುರ ಮಹೇಶನನ್ನು ಹಳೆ ದ್ವೇಷದ ಹಿನ್ನೆಲೆ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಖ್ಯಾತ ರೌಡಿ ಶೀಟರ್ ಮಹೇಶ್ ಇವರಿಬ್ಬರ ನಡುವೆ ಮೊದಲಿನಿಂದಲೂ ದ್ವೇಷವಿತ್ತು. 2021ರಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಗೆಳೆಯನಾದ ಮದನ್ ಅಲಿಯಾಸ್ ಪಿಟೀಲು ಎಂಬಾತನನ್ನು ಇದೇ ಸಿದ್ದಾಪುರ ಮಹೇಶ ಮತ್ತು ತಂಡದವರು ಬನಶಂಕರಿ ದೇವಾಲಯದ ಬಳಿಯ ರಸ್ತೆಯಲ್ಲಿ ಅಡ್ಡ ಹಾಕಿ ಕೊಚ್ಚಿ ಕೊಲೆ ಮಾಡಿದ್ದರು. ಈ ಹಿನ್ನೆಲೆ ಆರೋಪಿ ನಾಗನಿಗೆ ತನ್ನ ಗೆಳೆಯನನ್ನು ಹತ್ಯೆ ಮಾಡಿದವನನ್ನು ಮುಗಿಸಲೇಬೇಕು ಎಂಬ ಉದ್ದೇಶವಿತ್ತು. ಈತನ ಮನದಲ್ಲಿ ಮೊದಲಿನಿಂದಲೂ ದ್ವೇಷದ ಹೊಗೆ ಆಡುತ್ತಲೇ ಇತ್ತು. ನಾಗನ ದ್ವೇಷವನ್ನರಿತ ಮಹೇಶನು ಜೀವ ಭಯಕ್ಕೆ ಒಳಗಾಗಿದ್ದ. ಆದ್ದರಿಂದ ಹಳೆ ಕೇಸಿನಲ್ಲಿ ವಾಪಸ್ಸು ಜೈಲು ಸೇರಿದ್ದ. ಈ ಎರಡು ಗ್ಯಾಂಗ್ಗಳ ನಡುವೆ ಇರುವ ದ್ವೇಷ ಇಂದು ನಿನ್ನೆಯದಲ್ಲ. ಹಲವು ವರ್ಷಗಳಿಂದಲೂ ಎರಡು ತಂಡಗಳ ಮಧ್ಯೆ ಇದ್ದ ದ್ವೇಷದ ಕಿಡಿ ಭುಗಿಲೇಳುತ್ತಲೇ ಇತ್ತು. ಹೀಗಾಗಿ ಒಬ್ಬರ ತಂಡದಿಂದ ಒಬ್ಬರನ್ನು ಮುಗಿಸುತ್ತಿದ್ದರು. ಜೈಲಿನಲ್ಲಿದ್ದ ಮಹೇಶ ಇದೇ ಆಗಸ್ಟ್ 8ರಂದು ಬೇಲ್ ಮೇಲೆ ಹೊರಬಂದಿದ್ದ. ಕೆಂಪು ಬಣ್ಣದ ಇಟಿಯೋಸ್ ಕಾರ್ನಲ್ಲಿ ಮನೆಯ ಕಡೆಗೆ ಹೊರಟಿದ್ದ. ಆದರೆ ಹೊಸ ರೋಡ್ ಸಿಗ್ನಲ್ ಬಳಿ ಬರುತ್ತಿದ್ದಂತೆ ಏಕಾಏಕಿ ಕಾರಿಗೆ ಅಡ್ಡ ಬಂದಿದ್ದ ನಾಗನ ಗ್ಯಾಂಗ್ನ 6-7 ಜನರ ತಂಡ ಮಚ್ಚು ಬೀಸಿಯೇ ಬಿಟ್ಟಿತ್ತು. ಈ ವೇಳೆ ಮಹೇಶನ ಪ್ರಾಣ ಉಳಿಸಿಕೊಳ್ಳಲು ಕಾರಿನಿಂದ ಇಳಿದು ವಾಪಸ್ಸು ಹಿಂದಕ್ಕೆ ಓಡಲು ಆರಂಭಿಸಿದ್ದ. ಆದರೆ ಅಟ್ಟಾಡಿಸಿಕೊಂಡು ಹೋದ ಹಂತಕರು ಸುಮಾರು 100 ಮೀಟರ್ ದೂರದಲ್ಲಿ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದರು. ಈ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳಾದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಡಬಲ್ ಮೀಟರ್ ಮೋಹನ್ ಅವರು ತಲೆಮರೆಸಿಕೊಂಡಿದ್ದರು. ಇದೀಗ ಈ ಇಬ್ಬರು ಆರೋಪಿಗಳು 9ನೆಯ ACMM ಕೋರ್ಟ್ಗೆ ಶರಣಾಗಿದ್ದಾರೆ. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಆಗಸ್ಟ್ 28ರವರೆಗೆ ನಾಗ ಹಾಗೂ ಡಬಲ್ ಮೀಟರ್ ಮೋಹನ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಮಹೇಶನ ಪತ್ನಿ ತನ್ನ ಗಂಡನನ್ನು ಜೈಲಿನಿಂದ ಕರೆದುಕೊಂಡು ಬರಲು ಖುಷಿಯಿಂದಲೇ ಹೋಗಿದ್ದಳು. ಬಿಡುಗಡೆಯಾದ ಗಂಡನನ್ನು ಕಾರಿನಲ್ಲಿ ಕೂರಿಸಿ ತಾನು ತಂದಿದ್ದ ದ್ವಿಚಕ್ರ ವಾಹನದಲ್ಲಿ ಗಂಡನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದಳು. ಅದಾಗಲೇ ಹಂತಕರ ದಂಡು ಮಹೇಶನನ್ನು ಹತ್ಯೆಗೈಯಲು ಸ್ಕೆಚ್ಚು ಹಾಕಿ ಕುಳಿತಿತ್ತು. ಅದರಂತೆ ಜೈಲಿನಿಂದ ಹೊರಬಂದ ಕೆಲವೇ ನಿಮಿಷಗಳಲ್ಲಿ ಪತ್ನಿಯ ಕಣ್ಣ ಮುಂದೆಯೇ ನಡೆದು ಹೋಯಿತು ಭೀಕರ ಘಟನೆ. ಪತ್ನಿಯ ಕನಸಿನ ಕೋಟೆ ಅಲ್ಲಿಯೇ ಮುರಿದು ಬಿದ್ದಿತ್ತು. ಕೊಲೆಗೆ ಕೊಲೆಯೇ ಉತ್ತರವಾಯಿತು. ಜೈಲಿನಿಂದ ಹೊರಬಂದ ಮೇಲೆ ಉತ್ತಮ ಬದುಕು ನಡೆಸಬೇಕೆಂದುಕೊಂಡಿದ್ದ ಮಹೇಶನ ಪತ್ನಿಯ ಕನಸುಗಳು ನುಚ್ಚು ನೂರಾಗಿ ಹೋದವು. ಘಟನೆಗೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಇಬ್ಬರು ಆರೋಪಿಗಳು ನ್ಯಾಯಾಲಯಕ್ಕೆ ಶರಣಾಗಿದ್ದು ತನಿಖೆ ಮುಂದುವರೆದಿದೆ. ಮತ್ತು
ಇನ್ನೊಂದು ಕ್ರೈಮ್ ಮಿಸ್ಟ್ರಿ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಜೆ3 ಟಿವಿ ಕನ್ನಡ. ಇದು ಜನರಿಗಾಗಿ ಜಾಗೃತಿಯ ಜಾಲ.